ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇದು ಮರಾಠಿ ಹೆಸರನ್ನು ಕಾಣುತ್ತೆ. ಅವರು ಹುಟ್ಟ ಮರಾಠಿಗಳಾದ್ರೂ ಕೂಡ ಅವ್ರ ಮನೆಯಲ್ಲಿ ಮಾತಾಡೋದು ಮರಾಠಿನೇ ಹೊರತು ಕನ್ನಡ ಅವರ ಜೀವ, ಅವರ ಉಸಿರು ಅಂತ ಕರಿಬೇಕು ಅದನ್ನ. ಮತ್ತೆ ಅವರ ಎಲ್ಲ ಧ್ಯಾನ, ಎಲ್ಲ ಜ್ಞಾನ, ವಿವೇಕ, ಶಿಕ್ಷಣ ಇವುಗಳಿಗೆ ಅದು ತವರು ಮನೆ ಇದೆ. ಅಂಥ ಕನ್ನಡಿಗರು ಅವರು ಸಖಿ ಗೀತದಲ್ಲಿ ಬರೀತಾರೆ ಅನ್ಕೊಂಡೆ, ನಿನ್ನತ್ತ ಕರೆಯುವಿನಿ ಅತ್ತ ಕನ್ನಡ ಕರೆಯುವುದು ತನ್ನೆಡೆಗೆ. ಮದುವೆ ಹಸ್ತರಲ್ಲಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ರು ಇವರು, ಹೆಂಡತಿಗೆ ಸ್ವಲ್ಪ ಅಸಮಾಧಾನ ಆಗಿರುತ್ತೆ ಅಂತ ಅವ್ರ ಭಾವನೆ. ನಾನು ಮದುವೆ ಆದ ಕೂಡ ಓಡಾಡ್ತಾ ಇದ್ದೀನಿ, ಗುರು ಊರು ಸುತ್ತಾ ಇದ್ದೀನಲ್ಲ ಅಂತ ಹೇಳಿ, ಅದಕ್ಕೆ ನಿನ್ನತ್ತ ಕರೆಯುವಿನಿ ಎನ್ನ ಹೆಂಡತಿನ ಅಲ್ಲಿ ತನ್ನತ್ತ ಕರೆಯಬಹುದು ಕನ್ನಡ. ಕನ್ನಡ ನನ್ನ ಆ ಕಡೆ ಬಾ ಆ ಕಡೆ ಬಾ ಅಂತ ಕರಿತಾ ಇದೆ. ಅಂದ್ರೆ ಭಾಷೆಗೂ ನೀನು ಮಾಡಬೇಕಾದಂತಹ ಸೇವೆ ಇದೆ, ಉಪಚಾರ ಇದೆ, ಮತ್ತೆ ಅದಕ್ಕೆ ಕೊಡಬೇಕಾದಂತಹ ಶೋಭೆ ಇದೆ, ಬಾ ಅಂತ ಕರಿತಾ ಇತ್ತಂತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅಂಥ ಕನ್ನಡಿಗ ಅವರು. ಅವರು ಮರಾಠಿ ಬರ್ತಾ ಇತ್ತು, ಹಿಂದಿನೂ ಬರ್ತಾ ಇತ್ತು ಅವ್ರಿಗೆ, ಆದ್ರೆ ಬರೆದಿದ್ದು ಮಾತ್ರ ಅವ್ರ ಕನ್ನಡದಲ್ಲಿ. ಆ ಪರಿಸರವನ್ನು ಬಿಟ್ಟು ಹೋಗ್ಲೇ ಇಲ್ಲ ಅವ್ರು, ಹೋಗಕ್ ಇಷ್ಟಪಡ್ಲೂ ಇಲ್ಲ ಅವರು. ಮಹಾರಾಷ್ಟ್ರಕ್ಕೆ ಹೋಗಿದ್ರೆ ಅವ್ರಿಗೆ ಬಹಳ ದೊಡ್ಡ ಗೌರವ ಸಿಕ್ಕಿರೋದು ನಿಜ, ಆದ್ರೆ ಕನ್ನಡದ ಜನಮಾನದಲ್ಲಿ ಅವ್ರು ತುಂಬಿಕೊಂಡಿದಾರಲ್ಲ, ಅದು ಅವ್ರಿಗೆ ಅಗತ್ಯವಾಗಿತ್ತು. ಅದು ಅನೇಕ ಕನ್ನಡಿಗರಿಗೆ ಕನ್ನಡದಲ್ಲಿ ಬರೀಬೇಕು ಅನಿಸಿದವ್ರಿಗೆ, ಆತ್ಮ ಕನ್ನಡವಾಗಿದ್ದವ್ರಿಗೆ ಹೊರಗಡೆ ಇರಕ್ಕೆ ಇಷ್ಟಪಡೋದಿಲ್ಲ. ಭೈರಪ್ಪನವ್ರಿಗೆ ಎಷ್ಟು ಒಳ್ಳೊಳ್ಳೆ ಕೆಲಸ ಸಿಕ್ಕಿದ್ರು ಕೂಡ ಅವ್ರು ಹೋಗ್ಲಿಲ್ಲ ಇಲ್ಲಿ ಬಂದು, ನಾನು ಕನ್ನಡ ಜನದ ಮಧ್ಯೆ ಬರಬೇಕು ಅಂತ. ಅಂದ್ರೆ ತನ್ನತ್ತ ಕರೆಯುವುದು ಕನ್ನಡ, ಹಾಗೆ ಇಂಥ ವ್ಯಕ್ತಿಗಳನ್ನ, ಮಹಾಜೀವಿಗಳನ್ನ ಅದು ಕನ್ನಡ ಕರೆಯುತ್ತೆ. ಕುವೆಂಪು ಅವರು ಅಷ್ಟೇನೆ, ಅವರು ಪ್ರಪಂಚದ ಯಾವಾಗ ಬೇಕಾದ್ರೆ ಹೋಗ್ಬೋದಾಗಿತ್ತು, ಅಂತ ಜ್ಞಾನಿ ಅವರು. ಕೈಲಾಸಂ ಸುತ್ತಮುತ್ತ ಬೇರೆ ಭಾಷೆ ಮಾತಾಡೋ ಜನ ಇದ್ರು ಕೂಡ, ಅವರ ಮಾತೃಭಾಷೆ ತಮಿಳಾಗಿದ್ರು, ಅವರು ಕಲ್ತಿದ್ದು ವಿದ್ಯಾಭ್ಯಾಸ ಎಲ್ಲ ಮಲಯಾಳಂ ಆಗಿದ್ರು ಕೂಡ, ಇಂಗ್ಲಿಷ್ ಆಗಿದ್ರು ಕೂಡ, ಅವರು ಇಂಗ್ಲೆಂಡ್ ಅಲ್ಲಿ ಇದ್ದು ಇಂಗ್ಲಿಷು ಮಾತಾಡ್ತಾ ಇದ್ರು ಬಹಳ ಸೊಗಸಾಗಿ. ಆದ್ರೆ ಕನ್ನಡ ಅಂತ ಬರೀಬೇಕು ಅಂತಿದ್ನ ಅವ್ರು, ಕನ್ನಡ ಒಂದರಲ್ಲೇ ಬರ ಇಂಗ್ಲಿಷ್ಗಳು ನಾಟಕಗಳು ಬರೆದಿದ್ದಾರೆ, ಆದ್ರೆ ಪ್ರಯೋಗ ಮಾಡಿ ನೋಡಿರೋದು ಕನ್ನಡ ನಾಟಕಗಳನ್ನ, ಕನ್ನಡ ಜನರ ಮಧ್ಯೆ ಇರಬೇಕು ಅಂತ ಹೇಳಿ ಬಂದವರು. ಹೀಗೆ ಭಾಷೆ ಒಂದರಿಂದ ಪುಳಕಿತರಾಗಿ ಅದನ್ನ ತನ್ನ ದೇವಿ ಅಂತ ತಿಳ್ಕೊಂಡವರು, ಅದರ ಸೇವೆ ಮಾಡೋದು ನನ್ನ ಕರ್ತವ್ಯ ಅನ್ನೋ ಭಾವನೆಯಿಂದ ಅವರು ದುಡಿದಿದ್ದಾರೆ. ಅದರಿಂದ ಬೇಂದ್ರೆ ಎಷ್ಟು ಸಂಕಟಪಟ್ಟಿದ್ದಾರೆ ಗೊತ್ತಾ, ಅವರು ಬೆಂದರೆ ಬೇಂದ್ರೆಯಾದಾನು ಅಂತ ಒಂದು ಗಾದೆ ಇದೆ, ಕನ್ನಡದ ಗಾದೆ ಅದು, ಯಾರೋ ಕಟ್ಟಿದ್ದು, ಬೇಂದ್ರೆಯವರ ಶಿಷ್ಯರು ಅಂತ ಕಾಣುತ್ತೆ ಯಾರೋ. ಬೆಂದರೆ ಬೇಂದ್ರೆಯಾದಾನು, ಜೀವನದಲ್ಲಿ ಎಷ್ಟೋ ಕಷ್ಟಗಳು ನಿಮ್ಮನ್ನ ತುಳಿತಾ ಇದ್ರೆ, ಒದಿತಾ ಇದ್ರೆ, ಆಘಾತ ಕೊಡ್ತಾ ಇದ್ರೆ, ನಿಮ್ ತತ್ತರಿಸೋ ಹಾಗೆ ಮಾಡಿದ್ರೆ, ಆಗ ಬಾಳು ಪರಿಪಕ್ವವಾಗುತ್ತೆ, ಕಷ್ಟಗಳ ಮೂಸೆಯಿಂದ ಎದ್ದು ಬರಬೇಕು. ಬೇಂದ್ರೆಯವರಷ್ಟು ಜೀವನದಲ್ಲಿ ನೊಂದವರು, ಬಡತನದಲ್ಲಿ ನರಳಿದವರು, ಮತ್ತೆ ತಮ್ಮದಲ್ಲದ ಕಾರಣಕ್ಕಾಗಿಯೇ ರಾಜಕೀಯದಲ್ಲಿ ಸಿಕ್ಕೊಂಡವರು, ಜೈಲು ಸೇರಿದವರು, ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅವರು ಜೈಲು ಸೇರಬೇಕಾಯ್ತು, ಅದನ್ನು ಕೂಡ ಹಾಗೆ ತಗೊಳ್ತಾರ ಅವರು. ಕನ್ನಡಿಗರೆಲ್ಲ ಭಾರತೀಯರು ತಾನೆ, ಆ ಭಾರತೀಯತೆ ಅವರಲ್ಲಿ ತುಂಬಿತ್ತು. ಏನ್ ಹೇಳ್ತಾರೆ ಅಂದ್ರೆ, ನರಬಲಿ ಅಂತ ಒಂದು ಪದ್ಯ ಬರೆದ್ರು ಅವ್ರ ಪಾಪ, ಅವ್ರ ಮನಸ್ಸಲ್ಲಿ ಏನು ಕರಾಳವಾದ ಚಿತ್ರ ಇದೆಯಲ್ಲ, ಇಂಗ್ಲಿಷ್ ಮಾಡ್ತಾ ಇದ್ದಿದ್ದಾಗ್ಬೋದು, ದಬ್ಬಾಳಿಕೆ ಅನ್ನೋದು ಇದೆಯಲ್ಲ, ಯಾರೇ ಮಾಡ್ಲಿ ಅವ್ರಿಗೆ ಸಹಿಸ್ತಾ ಇರ್ಲಿಲ್ಲ, ಅದಕ್ಕಿಂತ ಬೈದ್ ಬರೆದ್ರು ಅವರು. ಆ ಇಂಗ್ಲಿಷ್ ಗವರ್ಮೆಂಟ್ ಯಾರಿದ್ರು ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗಿರ್ಬೇಕಿದು ದೇಶ ದ್ರೋಹ ಅಂತ ಅನ್ಕೊಂಡ್ರು ಮಾಡಿದ್ರು ಅದನ್ನ, ಇವ್ರನ್ನ ಜೈಲಿ ಹಾಕಿದ್ರು. ಸೆರೆಮನೆಯಲ್ಲಿ ಅವರು ಕಷ್ಟಪಟ್ಟಿದ್ದು ಎಷ್ಟು ತರ ಅಂತಂದ್ರೆ, ಅವ್ರ ಬದುಕಿ ವಾಪಸ್ ಬಂದ್ಮೇಲೆ ಯಾರು ಕೆಲಸ ಕೊಡ್ಲಿಲ್ಲ ಅವ್ರಿಗೆ. ಅವರು ಗದಗ್ನಲ್ಲಿ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ರು, ಆ ಕೆಲಸನೂ ಹೋಯ್ತು ಅವ್ರಿಗೆ, ಬೇರೆ ಕಡೆ ಸೇರ್ಕೋಣ ಅಂತ ಅದಕ್ಕೂ ಅವಕಾಶ ಇಲ್ಲ. ಅಂದ್ರೆ ಅಂತ ಸ್ಥಿತಿಯಲ್ಲಿ, ಆಗ ಸ್ವಾತಂತ್ರ್ಯದ ಉದ್ಯಮ ನಿಜ ಅದು, ಆದ್ರೆ ಅಧಿಕಾರಿಗಳೆಲ್ಲ ಬ್ರಿಟಿಷರ ಪರವಾಗಿ ಇದ್ದವರು. ನೀವು ನೋಡಿ, ನಿಮ್ಮ ಹಳೆ ಶಾನುಭೋಗರು ಗೌಡರು ಅಂತ ಹೇಳಿ, ಆ ಇಂಗ್ಲಿಷ್ ಸರ್ಕಾರದ ಕಾಲ ಚೆನ್ನಾಗಿತ್ತು, ಶಿಸ್ತು ಮಾಡಿದ್ರು, ಎಲ್ಲ ವಸೂಲು ಮಾಡೋದಕ್ಕೆ ಟ್ಯಾಕ್ಸ್ ವಸೂಲಕ್ಕೆ ನೋಡ್ತಾ ಇದ್ರು, ನಮ್ಗೆಲ್ಲ ಅವಕಾಶ ಕೊಡ್ತಾ ಇದ್ರು, ಈ ತರ ಮಾತಾಡ್ತಾರೆ ಅವರು. ಬೇಂದ್ರೆಯವರಿಗೆ ಅತಿ ಶುಡಿಸ್ತಾ ಇರ್ಲಿಲ್ಲ. ಅದರಿಂದ ಅವ್ರು ಹೇಳ್ತಾರೆ, ನರಬಲಿ ಅಂತ ಒಂದು ಪದ್ಯ ಬರೆದ್ರಪ್ಪ, ಅದಕ್ಕೆ ಬರ್ತಾರೆ ನೋಡಿ, ಅವರೇ ಆತ್ಮ ಚರಿತ್ರೆಯಲ್ಲಿ ಬರ್ಕೊಳ್ತಾರೆ, ನರಬಲಿ ಕವನವು ಬಲಿ ಮಾಡಿ ತಿನ್ನಾನು, ನರಬಲಿ ಕವನವು ಬಲಿ ಮಾಡಿ ತಿನ್ನಾನು, ಹೆಳವನಿದ್ದಲ್ಲಿಗೆ ಹೊಳೆ ಹರಿಯಿತು. ಇದಕ್ಕಿಂತ ಕಾವ್ಯಮಯವಾಗಿ ಹೇಳಕ್ ಸಾಧ್ಯ ಇಲ್ಲ. ಸ್ವಾತಂತ್ರ್ಯ ಅನ್ನೋದು ಒಂದು ದೊಡ್ಡ ಪ್ರವಾಹ, ಗಂಗಾ ನದಿ ಇದ್ದಾಗ ಅದು, ಅದು ಸ್ನಾನ ಮಾಡ್ಬೇಕು ನಮ್ಗೆಲ್ಲ ಇಷ್ಟ, ಸೇರ್ಕೋಬೇಕು, ವಾಹಿನಿಯಲ್ಲೇ ಸೇರ್ಕೊಳ್ಬೇಕು, ನದಿ ಗುಡ್ಡ ಈಸ್ಬೇಕು,
ಜನರಲ್ ರಿಪಬ್ಲಿಕ್ ಅಂದ್ರೆ ಸಾರ್ವಜನಿಕರು, ಗಾಂಧೀಜಿ ಮೊದಲಾದವರು ಇದ್ದಿರಲ್ಲ, ದಾದಾಭಾಯಿ ನವರೋಜಿ ಆಗ್ಲಿ, ಗಾಂಧೀಜಿಯವರಾಗ್ಲಿ, ಲೋಕಮಾನ್ಯ ತಿಲಕರಾಗ್ಲಿ, ಅವರೆಲ್ಲ ಇದ್ದಿರಲ್ಲ. ಆ ಪ್ರವಾಹದಲ್ಲಿ ಸೇರ್ಕೊಳ್ಬೇಕು ಅಂತ ನಂಗೆ ಇಷ್ಟ ಇತ್ತು. ಆದ್ರೆ ನನಗೆ ಮನೆಯಲ್ಲಿ ತುಂಬಾ ಶ್ರಮ ಆಯ್ತಲ್ಲ, ಮನೆಯಲ್ಲಿ ಹೆಂಡತಿ ಮಕ್ಕಳು ಇದ್ರಲ್ಲ, ತಾಯಿ ಬೇರೆ ಇದ್ರು, ಅವ್ರನ್ನ ಕಾಪಾಡೋದು ಬೇರೆ, ಒಂದು ಅದೊಂದು ಜೀವಿತ ದೃಷ್ಟಿ ಅಲ್ವೇ. ಅದಕ್ಕೆ ನಮ್ಮ ಸರ್ಕಾರಿ ನೌಕರಿಗೆ ಹೋಗಕ್ಕಾಗ್ಲಿಲ್ಲ, ಅನೇಕರು ನಮ್ಮಲ್ಲಿ ಹಾಗೇನೆ ಹೋಗ್ಲಿಲ್ಲ. ಹಾಗಂತ ಅವ್ರನ್ನ ದೇಶ ದ್ರೋಹಿಗಳು ಅಂತ ಕರೆಯೋಕ್ಕಾಗಲ್ಲ. ಇವ್ರು ಪಾಪ ಹೋಗ್ಬೇಕಾಯ್ತು ಕೊನೆಗೆ, ಅದ್ ಬರೆದ ಕೂಡಲೇ ನರಬಲಿ ಅಂತ ಒಂದು ಪದ್ಯ ಬರೆದ್ರೆ ಅದ್ ನಿಂತ್ಕೊಂಡು ಜೈಲಿಗೆ ಹಾಕ್ಬಿಟ್ಟು ಅವ್ರನ್ನ. ನರಬಲಿ ಕವನವು ಬಲಿ ಮಾಡಿ ತನ್ನನು, ನನ್ನ ಬಲಿ ತೊಂಟು ಅದು. ಹೇಗೆ ಅಂದ್ರೆ ಹೆಳವನಿದ್ದಲ್ಲಿಗೆ ಹೊಳೆ ಹರಿಯಿತು ನೋಡಿ, ಅದು ಎಂತ ಪದ್ಯ ಅದು, ಕಾವ್ಯಮಯವಾಗಿ ಹೇಳ್ತಾರೆ. ನಾನು ಗಂಗಾ ನದಿ ಹೋಗ್ಬೇಕು ಅಂತ ಎಲ್ಲಾರ್ಗೂ ಅಂತೆ ನನಗೂ ಇಷ್ಟ, ಆದ್ರೆ ಹೆಳವ ನಾನು. ಹೆಳವ ಅಂದ್ರೆ ನನ್ನ ಕಾಲು ಮುರಿದು ಮುಚ್ಕೊಂಡಿದೆ, ಮುರಿದೋಗಿದೆ ಕಾಲು, ಮಡಿಚ್ಬಿಟ್ಟಿದ್ದಾರೆ ಯಾರು, ಕೈ ಕಾಲುಗಳನ್ನ ಮುಚ್ಚಿದ್ದಾರೆ. ನಾನು ನೌಕರ, ನೌಕರಾನಿಯಲ್ಲಿದ್ದಾಗ ನಾನು ನನ್ನ ಹೆಂಡತಿ ಮಕ್ಕಳನ್ನ ಸಾಕದೇನೆ ಹೋಗಕ್ಕಾಗಲ್ಲ, ಬಿಟ್ಬಿಟ್ಟು ಹೊಟ್ಟರೆ ಎಲ್ಲರೂ ಅನಾಥರ ಆಗ್ತಾರೆ, ಭಿಕ್ಷೆ ಬಿಡಬೇಕಾಗುತ್ತೆ. ಆ ಸ್ಥಿತಿಗೆ ತರಕ್ಕೆ ಇಷ್ಟಪಡೋದಿಲ್ಲ. ಆದ್ರಿಂದ ನನಗೆ ಹೆಳವ ಆಗ್ಬಿಟ್ಟೆ, ಹೋಗ್ಲಿಲ್ಲ, ಸ್ವಾತಂತ್ರ್ಯ ಯೋಧರ ಜೊತೆಗೆ ಸೇರ್ಕೊಳ್ಲಿಲ್ಲ ನಾನು. ಅದಕ್ಕೆ ಹೆಳವ, ಹೆಳವ ಅಂದ್ರೆ ನಡೆಯಕ್ಕಾಗದೇ ಇದ್ದವನು, ಅವ್ರ ಜೊತೆ ನಡೆಯಕ್ಕಾಗ್ಲಿಲ್ಲ. ಆದ್ರೆ ಹೆಳವನಿದ್ದಲ್ಲಿಗೆ ಹೊಳೆ ಹರಿಯಿತು, ಹೊಳೆ ಆ ಸ್ವಾತಂತ್ರ್ಯದ ಹೊಳೆನೇ ನಮ್ಮನ್ನ ತಕ್ಕ ಬರ್ತದೆ. ಹಿಂದೆ ಸ್ವಾಮಿಗಳ ಬಗ್ಗೆ ಕೇಳಿದ್ರೆ, ಯಾರಿಗೋ ಒಬ್ಬ ನಡೆಯಕ್ಕಾಗ್ಲಿಲ್ಲ, ಆ ನದಿಗೆ ಹೋಗ್ಬೇಕು ಅಂತಿದ್ರು, ಅಷ್ಟೊಳಗೆ ಅವ್ರಿಗೆ ಕೈಕಾಲ್ ಕಟ್ಟನಗಾಯ್ತು ಅಂದ್ರೆ ನದಿನೇ ಅಲ್ಲಿಗೆ ಬರುತ್ತೆ. ಮಹಾಭಾರತವನ್ನ ಬರೆಯೋದಕ್ಕೆ ಆವರಣವನ್ನು ನಿರ್ಮಿಸಿದಂತಹ ಶೌನಕರು, ಮೊದಲು ಮಹಾಭಾರತದ ವ್ಯಾಖ್ಯಾನ ಮಾಡಿದ್ದೆ ಅಲ್ಲಿ ಶೌನಕರ ಆಶ್ರಮದಲ್ಲಿ. ಆ ಶೌನಕರ ಆಶ್ರಮ ಅದು ಅಲ್ಲಿ ಮಹಾಭಾರತ ಬರ್ತಿದ್ದು ಅಲ್ಲೇನೆ. ಅದಕ್ಕೆ ನದಿ ಭಕ್ತರು ಬರ್ತಾರಲ್ಲ ಮಹಾಭಾರತ ಓದೋದಕ್ಕೆ ಬರೆಯೋದಕ್ಕೆ ಕೇಳಕ್ ಬರ್ತಾರಲ್ಲ, ಅವ್ರಿಗೆ ತೊಂದರೆ ಆಗ್ಬಾರ್ದಂತ ನದಿ ತನ್ನ ಪಾತ್ರಗಳನ್ನ ಬದಲಾಯಿಸಿ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳೆಲ್ಲ ಹರಿಯುತ್ತಂತೆ ಆ ಜಾಗದಲ್ಲಿ. ಅದು ಹೆಳವನಿದ್ದಲ್ಲಿಗೆ ಹೊಳೆ ಹರಿಯಿತು ಅನ್ನುವಂತ ಅರ್ಥ. ಹಾಗೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಅವರು ಕಾವ್ಯವನ್ನೇ ಮಾತಾಡ್ತಾರೆ. ಗಾಂಧೀಜಿ ಸ್ವಾತಂತ್ರ್ಯಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, ಮೋಹನ ದಾಸನ ಉಸುರಿದ ಬೀಸಿಗೆ, ಮೋಹನ ದಾಸ ಅಂದ್ರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇದಾರಲ್ಲ, ಅವರ ಉಸುರಿನ ಬೀಸಿಗೆ. ಮೂಗಲ್ ಉಸಿರಾಡತ್ತಾನೆ ನಾವು, ಎಷ್ಟು ಜೋರಾಗಿ ಉಸಿರಾಡಿದ್ರು ಅಂದ್ರೆ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವಂತೆ. ಮೋಹನ ದಾಸನ ಉಸುರಿದ ಬೀಸಿಗೆ ಬಿರುಗಾಳಿಗೆ ಸುಟ್ಟುರೆ ಕಂಡವು, ಅಂದ್ರೆ ದೊಡ್ಡ ಒಂದು ಸುಂಟ್ರಗಾಳಿ, ಸುಟ್ಟುರೆ ಅಂದ್ರೆ ಸುಂಟ್ರಗಾಳಿ. ಮೋಹನ ದಾಸ ಅವನ ಉಸಿರಿದ್ದೇನೆ ಅಂದ್ರೆ ಅವ್ನು ಮಾತಾಡಿದ್ದು, ಅವನು ನಡೆದಾಡಿದ್ದು, ಅವನ್ ಚಾಲನೆ ಕೊಟ್ಟಿದ್ದು, ಅದ್ರ ಬೀಸಿಗೆ ಏನು ಅದ್ಭುತವಾಗಿತ್ತು ಅಂದ್ರೆ ಆಗ ಬಿರುಗಾಳಿ ಆಯ್ತು ಎದ್ಬಿಡ್ತು. ಬಿರುಗಾಳಿ ಎದ್ದ್ರಿಂದ ನೆಲದೋಳು ಅಡಗಿದ್ದ ಸೊಪ್ಪು ಸವದಿಗಳೆಲ್ಲ ಮೋಡಗಳಾಡುವ ಎಡೆ ಕಂಡವು. ಆ ನೆಲದಲ್ಲಿ ಕಾಡಿರುತ್ತೆ, ಅಲ್ಲಿ ಕೆಲರೆ ಹುಲ್ ಬೆಳೆದಿರುತ್ತೆ, ಅಲ್ಲಿ ಸೊಪ್ಪಿರುತ್ತೆ, ಎಲೆ ಬಿದ್ದಿರುತ್ತೆ, ತುಂಬಾ ಕಸ ಕಡ್ಡಿ ಇರುತ್ತೆ. ಜೋರ ಬಿರುಗಾಳಿ ಬಂದ್ರೆ ಆ ಕಸ ಕಡ್ಡಿಗಳೆಲ್ಲ ಮೇಲೆ ಕೊಟ್ಟೋಗುತ್ತೆ. ಮೋಡಗಳಾಡುವ ಎಡೆ ಕಂಡವು ಅಂದ್ರೆ ಗಾಂಧೀಜಿಯವರು ಕರೆದ ಒಂದು ಕೂಗಿಗೆ ನಮ್ಮ ಕನ್ನಡ ಜನ, ತಮಿಳುನಾಡಿನ ಜನ, ಆಂಧ್ರದ ಜನ, ಇಡೀ ಭರತ ಖಂಡದ ಜನ ಎದ್ಬಿಟ್ರಲ್ಲ. ರೈತರು ಅವರು ಏನು ಬರೋ ಅಕ್ಷರಸ್ಥರಲ್ಲ ಕೆಲವರು, ಆದ್ರೆ ದೇಶಕ್ಕೋಸ್ಕರ ಹೋದ್ರು. ನಮ್ಮ ಕನ್ನಡನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಪ್ರಶಸ್ತವಾದ ಜಾಗ ಅದು. ಹೆಣ್ಣು ಮಕ್ಕಳು ಕೂಡ ಜೈಲು ಸೇರ್ಕೊಂಡ್ರು ಹೋಗಿ, ಅಂತ ಒಂದು ಆವರಣವನ್ನು ಸೃಷ್ಟಿ ಮಾಡಿದ್ರು ಗಾಂಧೀಜಿ. ಈ ನೆಲದೊಳು ಅಡಗಿದ್ದ ಸೊಪ್ಪು ಸವದಿಗಳೆಲ್ಲ ಅಂದ್ರೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಇದ್ದಂತಹ ಸಣ್ಣ ಸಣ್ಣ ರೈತರ ಮಕ್ಕಳೆಲ್ಲ, ಅಷ್ಟಾಗಿ ಅಕ್ಷರ ಜ್ಞಾನವಿಲ್ಲದಂತಹವರೆಲ್ಲ ಗಾಂಧೀಜಿ ಕರೆಗೆ ಹೋಗ್ಬಿಟ್ಟು ಆ ಕಡ್ಡಿ ತಾನು ಹೋಗಿ ಬಿರುಗಾಳಿಯಲ್ಲಿ ಸೇರ್ಕೊಂತ. ಬಿರುಗಾಳಿ ಅಂದ್ರೆ ಸ್ವಾತಂತ್ರ್ಯದ ಬಿರುಗಾಳಿಯಲ್ಲಿ ಸೇರ್ಕೊಂತು. ಈ ಬೇಂದ್ರೆಯವರು ಯಾವ ಮಾತಾಡಿದ್ರು ಕೂಡ ಅವ್ರು ಅದಕ್ಕೆ ಒಂದು ಕಾವ್ಯದ ಮೆರಗನ್ನ ಕೊಡ್ತಾರ, ಅಂತಹ ಒಂದು ಮನೋಧರ್ಮ ಅವ್ರದ್ದು ಅಂತ ಹೇಳ್ಬಿಟ್ಟು. ನಾವು ಎಷ್ಟೋ ಸಲ ಅನ್ಕೊಳ್ತೀವಿ ಗಾಂಧೀಜಿಯವರ ಬಗ್ಗೆ ತುಂಬಾ ಪ್ರೀತಿ ಇದೆ ಅಂತ ಅನ್ಕೊಳ್ತೀವಿ, ಆದ್ರೆ ಒಂದು ಮಾತಿನಲ್ಲಿ ಅದನ್ನ ಹೇಳಕ್ ಆಗೋದಿಲ್ಲ. ಆ ರೀತಿ ಹೇಳ್ತಾರೆ ಅವ್ರು ಎಲ್ಲರ ಬಗ್ಗೆ ಹಾಕ್ತೇನೆ. ಹಾಗೆ ಅವರ ಕಾವ್ಯ ಇದೆ ಅಲ್ಲ, ಬಹಳ ಮುಖ್ಯವಾದದ್ದು, ನಾನು ಒಂದು ತೊಂಡಿದ್ದೀನಿ. ಕೊರುಡು ಕಾಂಚಾಣ ಅಂತ, ಕೊರುಡು ಕಾಂಚಾಣ ಕುಣಿಯುತ್ತಲ್ಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತು. ಕುರುಡು ಕಾಂಚಾಣ, ಅದು ಕುರುಡು ಕಾಂಚಾಣ ಕುಣಿತಾ ಇದೆ. ಇಂಥ ಪದ್ಯ ಇದೆ ಗೊತ್ತಾ, ನೀವು ಡಾನ್ಸ್ ಮಾಡ್ಬೋದು ಅದನ್ನ. ನಾವು ವಿದ್ಯಾರ್ಥಿಗಳ ಇದ್ದಾಗ ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಇದನ್ನ ಹಾಡ್ತಾ ಇದ್ರು.
ಆ ಟೇಬಲ್ ನೇ ಕುಟ್ಕೊಂಡು ಕೆಳಗಡೆ ವೇದಿಕೆಯನ್ನ ಕುಟ್ಕೊಂಡು ಆಡ್ತಾ ಇದ್ರು ಅವರು. ಕುರುಡು ಕಂಚಾಣ ಕುಣಿಯುತ್ತಲ್ಲಿತ್ತು, ಆ ಶಬ್ದಗಳು ಹೆಂಗ್ ಕುಣಿತಾವ್ ನೋಡಿ, ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಹಣ ಅನ್ನೋದು ಆರ್ಥಿಕ ಉತ್ತಮ ಸ್ಥಿತಿ ಅನ್ನೋದು ಎಲ್ಲರಿಗಿಂತ ನಾವು ಮೇಲು ಅಂತ ಅನ್ಕೊಳ್ಳೋದು, ಅದಕ್ಕೆ ಅನೇಕ ಕಾರಣಗಳು ಇರಬಹುದು. ಅವ್ರಿಗೆ ಬರೋ ಅಷ್ಟು ದುರಹಂಕಾರ ದುಡ್ಡಿದ್ದವರಿಗೆ ಬರುವುದು ಅಹಂಕಾರ ನೀನು ಹೇಳ್ಬೇಕು. ಅದರಲ್ಲೂ ಅವ್ರಿಗೆ ಜಂಬ ಬೆಲೆ ಬಂದ್ಬಿಟ್ರೆ ದುರಹಂಕಾರ ಇದೆ. ಜೊತೆಗೆ ನಾವು ಹಣ ಉಳ್ಳವರು ಉಳ್ಳವರು ಇಲ್ಲವರು ಅಂತ ಎರಡು ವರ್ಗ ಇದೆ ಕನ್ನಡದಲ್ಲಿ. ಬಸವಣ್ಣವ್ರು ಮಾಡಿದ್ರೆ ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ. ಅಂದ್ರೆ ಬಸವಣ್ಣವ್ರು ಹಾಗೆ ಹೇಳಿದ್ರು. ಇಲ್ಲಿ ಬೇಂದ್ರೆ ಹೇಳ್ತಾ ಇರೋದು ಈ ಶ್ರೀಮಂತರ ಅಟ್ಟಹಾಸಕ್ಕೆ ಕೊನೆ ಇಲ್ಲ ಅಂತ. ಇದು ಸಾಮಾಜಿಕ ಗೀತೆ, ಇದು ಏನ್ ಪ್ರಕೃತಿ ಅಥವಾ ಗೃಹಗೀತೆ ಅಲ್ಲ, ಇದು ಸಮಾಜದ ಸ್ಪಂದನ. ಅವ್ರು ಪಾಪ ಸಂಕಟ ಪಡ್ತಾ ಇದ್ದಾರೆ, ಸ್ವಾತಂತ್ರ್ಯ ಇಲ್ಲ ಅಂತ ಹೋರಾಡೋರು ಇದ್ದಾರೆ, ಹಾಗೆ ಜೀವನಕ್ಕೋಸ್ಕರ ಹೊರಡೋರು ಇದ್ದಾರೆ, ಹೊಟ್ಟೆಗಿಲ್ಲ ಅಂತ ಹೊರಡೋರು ಇದ್ದಾರೆ, ಕೂಲಿ ಕೆಲಸ ಮಾಡ್ಕೊಂಡು ಬದುಕರು ಇದ್ದಾರೆ, ಅವ್ರಿಗೂ ಇಲ್ಲದಂತೆ ಮಾಡ್ಬಿಟ್ರಲ್ಲ ಇವರು. ಅದರಿಂದ ಶ್ರೀಮಂತರ ಆ ಶ್ರೀಮಂತಿಕೆಯ ಅಟ್ಟಹಾಸವನ್ನ ಮೆರೆತವನ್ನ ನೋಡ್ಬೇಕು ನೀವು. ಅದು ಬೇಂದ್ರೆಯವರು ಹಿಡಿಸಿಲ್ಲ ಅದು. ಅದು ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಗೊಂದಲಿಗರ ಹಾಡು ಅಂತ ಅದಿದೆ ಉತ್ತರ ಕರ್ನಾಟಕದಲ್ಲಿ, ಇದೆಲ್ಲ ರೂಢಿಯಲ್ಲಿದೆ. ಗೊಂದಲಿಗರ ಹಾಡು ಅಂದ್ರೆ ಗೊಂದಲಿಗರು ಅಂತ ಒಂದು ವರ್ಗ ಟ್ರೈಬಲ್ ಪೀಪಲ್ ಅವರು. ಅವರು ಒಳ್ಳೆ ಭೈರವನ ವೇಷ ಹಾಕೊಂಡು ಬರ್ತಾರೆ, ಬರೀ ವಿಭೂತಿ ಪಡ್ಕೊಂಡಿರ್ತಾರೆ, ರುದ್ರವಾಗಿರ್ತಾರೆ, ಮನೆ ಮನೆಗೆ ಹೋಗ್ತಾರೆ. ಅದನ್ನೇ ಕಂಡ್ರು ಮಕ್ಕಳಿಗೆ ಹೆದರಿಸೋದು, ಗುಮ್ಮ ಬಂದಿದೆ ಗುಮ್ಮ ಬಂದಿದೆ. ಮನೆ ಮನೆಗೆ ಬಂದು ಪಾಪ ಕಾಸು ಏನ್ ಕೇಳ್ತಾರೆ, ಒಂದ್ ಎರಡು ಕಾಸು ಮೂರು ಕಾಸು ಕೇಳ್ತಾರೆ, ವೇಷ ಹಾಕೊಂಡು ಬರ್ತಾರೆ. ಯಾವ್ಯಾವ್ದು ಆ ಕವಡೆ ಸರ ಹಾರ ಎಲ್ಲ ಹಾಕೊಂಡು ಬಂದು ಹುಚ್ಚು ಹುಚ್ಚು ವೇಷದಲ್ಲಿ ಬಂದು ಕುಣಿತಾ ಇರ್ತಾರಲ್ಲ. ಹಾಗೆ ಹಣ ಇದ್ದವರು ವಿವೇಕ ಇಲ್ದಿದ್ದವರು ಅವ್ರನ್ನ ಕುರುಡು ಅಂತ ಕರೀತಾರೆ. ಕುರುಡು ಕಾಂಚಾಣ ಅಂದ್ರೆ ಕುರುಡು ಚಿನ್ನ ಸಂಪತ್ತು. ಸಂಪತ್ತಿದ್ದವರಿಗೆ ಹೃದಯವಂತಿಕೆ ಇರಬೇಕು, ಸಂಪತ್ತಿದ್ದವರಿಗೆ ಸಮಾಜಕ್ಕೆ ಸಹಾಯ ಮಾಡಬೇಕು ಅನ್ನೋ ಬುದ್ಧಿ ಇರಬೇಕು. ಕಾರ್ನಾಡ್ ಸದಾಶಿವರಾವ್ ಅಂತಿದ್ದರು ನಮ್ಮಲ್ಲೊಬ್ರು, ಅತ್ಯಂತ ಶ್ರೀಮಂತರಾಗಿ ಹುಟ್ಟಿದ ವ್ಯಕ್ತಿ. ದೇಶದ ಸ್ವಾತಂತ್ರ್ಯದ ಕರೆಗೆ ಹೋಗ್ಬಿಟ್ಟು ಅದನ್ನೆಲ್ಲ ಕರ್ಕೊಂಡ್ರು ಅವರು. ಇಲ್ಲೊಂದು ಸದಾಶಿವನಗರ ಅಂತ ಒಂದಿದೆಯಲ್ಲ, ಅದು ಅವರ ಹೆಸರಿನಲ್ಲೇ ಆಗಿರೋದು. ಅದು ಅಂದ್ರೆ ಅಂತ ದೊಡ್ಡ ವ್ಯಕ್ತಿಗಳು ಕೂಡ ಎಷ್ಟು ವಿನಮ್ರಾಗಿ ನಡ್ಕೊಳ್ತಾರೆ. ಆದ್ರೆ ಅಲ್ಪವಿದ್ಯಾ ಮಹಾಗರ್ವಿ ಇದ್ದೀವಲ್ಲ, ಹಾಗೆ ಇವರು ಹಣ ಉಳ್ಳವರು, ಗಲ್ಲಾ ಪೆಟ್ಟಿಗೆ ತಮ್ಮದೇ ಅಂತ ಹೇಳ್ಕೊಳ್ಳೋರು, ಬೇರೆಯವ್ರನ್ನ ತುಳಿದು ಬದುಕಬೇಕು ಅಂತ ತಿಳ್ಕೊಂಡಿದ್ದೆ. ನೀನ್ ಸಂಪಾದನೆ ಮಾಡಪ್ಪ ಎಷ್ಟು ಬೇಕಾದ್ರೂ, ಅದ್ ಅವರನ್ನು ಒಳ್ಳೆಯ ಸ್ಥಾನದಲ್ಲಿ ಇಟ್ಟು ಸಂಪಾದನೆ ಮಾಡ್ಬೇಕು. ಕೆಲಸಕ್ಕೆ ತಗೋ 10 ಜನ ಬೇಕಾದ್ರೆ ಆದ್ರೆ ಅವ್ರಿಗೆ ಮಾಡ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು, ಅವ್ರಿಗೆ ಸಂಬಳ ಸರಿಯ ಕೊಡ್ಬೇಕು, ಅವ್ರ ಮಕ್ಕಳಿಗೂ ಕೂಡ ಅನುಕೂಲ ಮಾಡ್ಕೊಡ್ಬೇಕು. ಈ ಸರ್ಕಾರ ಕೆಲಸಕ್ಕೆ ತಗೊಂಡವ್ರಿಗೆ ಏನೇನ್ ಸಹಾಯ ಮಾಡುತ್ತೋ ಆ ರೀತಿ ವ್ಯಕ್ತಿಗಳು ಮಾಡ್ಬೇಕು. ಅವ್ರಿಗದೆಲ್ಲ ಇಲ್ವೇ ಇಲ್ಲ. ಹಿಂದೆ ನೋಡ್ಬೇಕಾಯ್ತೀಗ 100 ವರ್ಷ ಹಿಂದಿನ ಕಥೆ, ಮನೆಯಲ್ಲಿ ಒಂದು ಮಗುನ ಪಾಪ ತುಂಬಾ ಮಕ್ಳು ಇರ್ತಾರೆ, ಅವನಿಗೆ ಹೊಟ್ಟೆ ಇರಲ್ಲ, ಒಂದ್ ಮಗುನ ಸಾವುಕಾರ ಮನೇಲಿ ಬಿಟ್ಬಿಡ್ತಾನೆ ತೊಡ್ರೆ. ಆ ಮಗುಗೆ ಏನಾದ್ರು ತಿಂಡಿ ಕೊಡ್ತಾರೋ ಊಟ ಕೊಡ್ತಾರೋ ಅಲ್ಲ, ಅಲ್ಲೇ ಇರ್ಬೇಕು, ಈ 1 ವರ್ಷ ಇರ್ತಾನೆ ಅಂತ ಹೇಳ್ತಾರೆ. ಆ 1 ವರ್ಷದಲ್ಲಿ ಅವನ ಹಿಪ್ಪಿ ಹಿಂಡೆ ಮಾಡ್ಬಿಡ್ತಾರ ಅವ್ರು. ಅದಕ್ಕೆ ಕುರುಡು ಕಾಜ ದುಡ್ಡಿರೋರ ಮದ, ಅಫೀಮುಗಳು ತಗೊಳ್ಳೋರಿದ್ದಾರೆ, ಮತ್ತೇರಿಸ್ಕೊಳ್ಳೋರಿದ್ದಾರೆ, ಹಾಗೆ ಹಣದ ಮತ್ತು ಏರಿದವರು ಅವ್ರಿಗೆ ತಾವು ಏನ್ ಮಾಡ ಕುರುಡು ಅವರು ಅಂತಾರೆ. ಏನು ದೇ ಆರ್ ಇಂಪರ್ವಿಯಸ್ ಟು ದಿ ಹ್ಯಾಪನಿಂಗ್ಸ್ ಅರೌಂಡ್ ದಿ ವರ್ಲ್ಡ್. ಜಗತ್ತಿನ ಸುತ್ತ ಏನ್ ನಡೀತಾ ಇದೆ, ಇದರಲ್ಲಿ ನನ್ನ ಭಾಗ ಏನು ಅಂತ ತಿಳ್ಕೊಳ್ಳೋದೇ ಇಲ್ಲ ಅವರು. ಹಂಗೆ ಸ್ವಚ್ಛಂದವಾಗಿ ವಿಹರಿಸ್ತಾರಲ್ಲ, ಬಡವರನ್ನ ತುಳಿತಾರಲ್ಲ, ಯಾರು ಹೇಳ್ಕೊಟ್ರೆ ಅವ್ರ ಗೋಳನ್ನ ಕೇಳೋದಿಲ್ವಲ್ಲ, ಅಂತ ಚಿತ್ರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಆ ಬೀದಿಲಿ ಬರ್ತಾರೆ ಗೊಂದಲಿಗರು ಹಾಡಿದು ಬರ್ತಾರೆ, ವಿಷ ಹಾಕೊಂಡ್ರೆ ಕಂಬಳಿ ಹೊದ್ಕೊಂಡಿರ್ತಾರೆ, ಎಂತದೋ ಕವಡೆಗಳು ಹಾಕೊಂಡಿರ್ತಾರೆ, ಸರ ಹಾಕೊಂಡಿರ್ತಾರೆ, ಅವ್ರನ್ನ ನೋಡ್ಬೇಕು ಹೊಡೆದ್ರೆ ಹೆದರಿಕೆ ಆಗುತ್ತೆ. ಹಣ ಉಳ್ಳವರು ಅಷ್ಟೇನೆ, ಕುರುಡು ಕಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ನೋಡಿ, ಕಾಲಿಗೆ ದೇವತೆಗೆ ನಮಸ್ಕಾರ ಮಾಡಿದ್ರೆ ಅದು ಸ್ವೀಕರಿಸಬೇಕದು. ಎಲ್ಲ ತೇರಿನಲ್ಲಿ ನೋಡ್ತೀವಲ್ಲಿ ಎಷ್ಟು ಜನ ಕೇಳಿದ ಅವನ ಎಸಿತಾರೆ, ಬಟ್ ಮಾಡ್ತಾರೆ, ಮತ್ತೆ ದೇವ್ರ ವಿಗ್ರಹ ಬಂತು ಅಂದ್ರೆ ಕುಣಿತಾರೆ, ಅರ್ಪಿಸ್ತಾರೆ, ಅದನ್ನ ತಮ್ಗೆ ಇದ್ದಿದ್ದೆಲ್ಲ ಅರ್ಪಿಸ್ತಾರೆ. ಆದ್ರೆ ಈ ಮನುಷ್ಯ, ಈ ಕುರುಡು ಕಾಂಚಾಣ ಅಂದ್ರೆ ಹಣದಿಂದ ಉಬ್ಬಿದ ಹೃದಯವನ್ನ ಕಳೆದುಕೊಂಡ ಈ ಅಂಗವಿಕಲರು ಶ್ರೀಮಂತರು ಏನ್ ಮಾಡ್ತಾ ಇದ್ದಾರೆ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂದ್ರೆ ಹ್ಯಾವ್ ನಾಟ್ಸ್ ಅಂತ ಕರಿತೀವಲ್ಲ, ಇಲ್ಲವರು. ಪಾಪ ಏನು ಇಲ್ಲದವರು ನಿಮಗೂ ಸೇವೆಗೆ ಅಂತ ಬಂದ್ರೆ ಅವ್ರನ್ನ ನೀವು ದುಡಿಸ್ಕೊಳ್ತೀರಿ, ಆದ್ರೆ ತುಂಬಾ ಶಿಕ್ಷೆ ಕೊಡ್ತೀರಿ, ಅವ್ರಿಗೆ ಹಿಂಸೆ ಕೊಡ್ತೀರಿ, ಹೊಟ್ಟೆ ಹಾಕಲ್ಲ ಸರಿಯಾಗಿ, ಅವ್ರ ಮೇಲೆ ಕನಿಕರದ ರೇಖೆನೇ ಇಲ್ಲ ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ದಾನೆ.
ಕುರುಡು ಕಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಕುರುಡು ಕಂಚಾಣ. ಬಾಣಂತಿ ಎಲುಬ ಸ ಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗೆ ಇತ್ತೋ. ಅದು ಕಾಲಿನಲ್ಲಿ ಒಂದು ಗೆಜ್ಜೆ. ಅದು ಬಾಣಂತಿ ಇರ್ತಾಳಲ್ಲ, ಮಕ್ಕಳನ್ನ ಹೆರಕ್ ಹೋಗಿ ಪಾಪ ಅವಳು ಬಡಕಲಾಗ್ಬಿಟ್ಟಿರ್ತಾಳೆ, ಎಲುಬುಗಳಾಗ್ಬಿಟ್ಟು ಬರೀ ಮೂಳೆ ಆಗ್ಬಿಟ್ಟಿರ್ತಾಳಲ್ಲ. ಅದರ ಸಾಬಾನು, ಸಾಬು ಸಾಬಾಣ ಅಂದ್ರೆ ಸಾಬೂನು ಅಂತ. ಅದ್ರ ಹಾಗೆ ಅದು ಕಾಲಲ್ಲಿ ಇಟ್ಕೊಂಡು ಕುಣಿತಾ ಇತ್ತದು. ಬಾಣಂತಿ ಎಲುಬ ಸಾ ಬಾಣದ ಬಿಳುಪೀನ ಕಾಣದ ಕಿರುಗೆಜ್ಜೆ ಕಾಲ ಆಗಿ ಇತ್ತು. ಅದು ಯಾರಿಗೂ ಕಾಣಿಸಲ್ಲ, ಅದಿತ್ತು ಅದರೊಳಗೆ. ಅಂದ್ರೆ ಬಾಣಂತಿಯರನ್ನ ಅಂದ್ರೆ ಮಕ್ಕಳನ್ನ ಹೆತ್ತು ಕಷ್ಟ ತಾಳಲಾರದಲ್ಲೇ ಸಾಯೋ ಅಂತವ್ರು ಇರ್ತಾರಲ್ಲ, ಅವರ ಎಲುಬಿನಿಂದ ಮಾಡಿದಂತಹ ಒಂದು ಗೆಜ್ಜೆ ಅದ್ರ ಕಾಲಲ್ಲಿ ಇರುತ್ತೆ. ಅದು ಒಂದು. ಎರಡು, ಬಾಣಂತಿ ಎಲುಬ ಸಾ ಬಾಣದ ಬಿಳುಪಿನ, ಸಾಬಾಣ ಅಂದ್ರೆ ಸಾಪ್ ಸೋಪ್ ಅಂತ, ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತು. ಆಮೇಲೆ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನೆ ಜೋಮಾಲೆ ಕೊರಲೊಳಗಿತ್ತು. ಇದು ಅವನ ವೇಷಭೂಷಣ, ಕೊರಳಿಗೆ ಒಂದು ದೊಡ್ಡ ಹಾರ ತಗಲಕೊಂಡಿದ್ದಾನೆ, ರುಂಡಮಾಲೆ. ಯಾವುದು? ಸಣ್ಣ ಕಂದಮ್ಮಗಳ, ಪುಟ್ಟ ಮಕ್ಕಳು, ಕಣ್ಣಿನ ಕವಡಿಯ, ಕವಡೆ ಅಂದ್ರೆ ಕಣ್ಣಿನ ಕವಡೆ ಅಂತಂದ್ರೆ ಕಣ್ಣಿನ ಸಿಪ್ಪಿರುತ್ತಲ್ಲ, ಆ ತಣ್ಣನೆ ಅದು ಪಾಪ ತೆಗೆದು ರುಂಡ ಮಾಲೆ ಹಾಕೊಂಡಿದ್ದಾನೆ ಅವನು. ಅದ್ರಲ್ಲೆಲ್ಲ ಸಣ್ಣ 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 ಮಕ್ಕಳು ಪಾಪ ಅವರ ಕಣ್ಣು, ಆ ಕಣ್ಣಿನ ಕವಡಿ, ಕವಡೇಸರ ಅಂದ್ರೆ ಈ ಕವಡೇಸರ ಹಾಕೊಂಡಿರ್ತಾರಲ್ಲ, ಆ ಕವಡೆ ಏನ್ ಕತೆ, ಕಣ್ ಕಣ್ ಕಂಡಾಗ ಕಾಣುತ್ತೆ, ಕೆಳಗಡೆ ಒಂದು ಸೀಳರದ್ ಕಾಣುತ್ತಲ್ಲ, ಕವಡೆಯ ಸೀಳು. ಹಾಗೆ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನೆ ಜೋಮಾಲೆ, ಜೋಮಾಲೆ ಅಂದ್ರೆ ಒಂದು ರುಂಡ ಮಾಲೆ, ಕುತ್ತಿಗೆಗೆ ಹಾಕೊಂಡಿರ್ತಕ್ಕಂತ ಶವಳ ತಲೆಗಳ ಮಾಲೆ. ಅಂದ್ರೆ ಚಿಕ್ಕ ಮಕ್ಕಳನ್ನು ಕೂಡ ಅವ್ರು ಬಿಡ್ತಾ ಇರಲಿಲ್ಲ, ಅವಕ್ಕೆ ಆಹಾರ ಸರಿಯಾದ ಆಹಾರ ಸಿಗೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂತ. ಕುರುಡು ಕಂಚಾಣ ಕುಣಿಯುತ್ತಲಿತ್ತು, ಬಾಣಂತಿ ಎಲುಬಾಸ ಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲ ಹಾಗೆ ಇತ್ತು. ಯಾರಿಗೂ ಗೊತ್ತಾಗದಿಲ್ಲ ಅದು ಕಿರುಗೆಜ್ಜೆ, ಅದು ಶಬ್ದ ಮಾಡ್ತಾನೆ ಇರುತ್ತೆ. ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತು. ಭಂಡಾರ ಹಚ್ಕೊಳ್ಳೋದು ಅಂತಂದ್ರೆ ವಿಭೂತಿ ಹಚ್ಕೊಳ್ಳೋದು, ಸಣ್ಣ ಪೆಟ್ಟಿಗೆಲಿ ತಂದು ಹಚ್ಕೊಳ್ತಾರೆ. ಯಾರದ್ದು? ಕೂಲಿ ಕಂಬಳಿಯವರು. ಕೂಲಿ ಕುಂಬಳಿಯವರು ಅಂದ್ರೆ ತೀರಾ ಕೆಲವರ್ಗದ ಜನ ಪಾಪ, ಅವತ್ತವತ್ತು ದುಡ್ಕೊಂಡೆ ಬದುಕಬೇಕು ಆಹಾರ ತಂದು, ಅಂಥವ್ರು. ಅವರ ಪಾಲಿನ ಮೈದೊಗಲ, ಅವರ ಪಾಲಿನ ಮೈದೊಗಲ ಮೈಯ ಚರ್ಮ ಇದೆಯಲ್ಲ, ಅದ್ರ ಧೂಳು, ಆ ಚರ್ಮನ ಸುಟ್ಟು ಧೂಳು ಬಡ್ಕೊಂಡಿದ್ರು ಇವರು. ಧೂಳಿಯ ಭಂಡಾರ, ಭಂಡಾರ ಅಂದ್ರೆ ಹಣೆಗೆ ಹಚ್ಕೊಳ್ಳುವಂತ ಬೂದಿ ಭಂಡಾರ ಅಂತ. ಈ ಶಬ್ದ ಬಳಕೆಯಲ್ಲಿ ಇದೆ, ಆದ್ರೆ ಸಾಹಿತ್ಯದಲ್ಲಿ ಅಷ್ಟು ಹೋಗ್ಬಿಟ್ಟಿದೆ ಇವಾಗಿಲ್ಲ. ಧೂಳಿಯ ಭಂಡಾರ ಹಣೆಯೊಳಗಿತ್ತು, ಹಣೆಗೆ ವಿಭೂತಿ ಬೆಳ್ಕೊಂಡಿದ್ದ. ಯಾವುದು ಅಂದ್ರೆ ಪಾಪ ಕೂಲಿ ಕುಂಬಳಿಯವರು ಇರತ್ತಲ್ಲ, ಅವರ ಮೈದೊಗಲು ಚರ್ಮ ಸುಲಿದು ಮಾಡ್ಕೊಂಡಿದ್ದ ಅದನ್ನ. ಬಡವರ ಒಡಲಿನ ಬಡಬಾ ನೆಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು. ಬಡವರ ಒಡಲಿನ ಬಡಬಾನ, ಬಡಬಾನಲ್ಲ ಅಂದ್ರೆ ಬಾಡಬಾಗ್ನಿ ಅಂತ ಹೇಳಿ, ಭಾರಿ ಬೆಂಕಿ ಹತ್ಕೊಂಡ್ರೆ, ಬೆಂಕಿ ಹತ್ಕೊಂಡ್ಬಿಟ್ರೆ ಈಗ ಆಗ್ತಾ ಇದೆ ನೋಡಿ, ಅಮೆರಿಕಾದಲ್ಲಿ ದೊಡ್ಡ ದೊಡ್ಡ ಕಡೆಯಲ್ಲೆಲ್ಲ ಕಾಡುಗಳೇ ಸುಟ್ಟೋಗ್ತಾ ಇವೆಲ್ಲ. ಆ ರೀತಿಯದ್ದು ಬಡವರ ಒಡಲಿನ ಬಡಬಾನ, ಅದೆಲ್ಲ ಬಡವರೆಲ್ಲ ಸಣ್ಣ ಸಣ್ಣ ಮರಗಿಡಗಳಂತ ಸಿಕ್ಕಾಕೊಂಡ್ಬಿಡ್ತಾ ಇದೆ ಬೆಂಕಿ. ಅಲ್ಲಿ ಬರೀ ಸಸಿ ತಿನ್ಕೊಂಡು ಹೋಗಲ್ಲ, ಮರ ತಿನ್ಕೊಂಡು ಹೋಗಲ್ಲ, ಎಲ್ಲಾದ್ನು ಬೆಟ್ಟ ಸುತ್ತ ಇರೋ ಆವರಣ ಎಲ್ಲ ಹಸಿರು ಆವರಣ ಹಾಳು ಮಾಡತ್ತಲ್ಲ ಅಂತದ್ದು. ಅಂದ್ರೆ ಬದುಕಿನ ಆವರಣವನ್ನೇ ಹಾಳು ಮಾಡುವ ಬಡವರ ಒಡಲಿನ ಬಡಬಾನದಲ್ಲಿ ಅಸಂಖ್ಯ, ಆ ಎರೆಯ ಕಿಚ್ಚು ಎಷ್ಟಿರ್ತಕ್ಕಂಥ ಬಡವರಿಗೆ ಗೊತ್ತಾ? ಅವ್ರು ಶಾಪ ಹಾಕ್ತಾ ಇರ್ತಾರೆ ಅವ್ರ ಮನಸ್ಸು ಯಾವಾಗ್ಲೂ, ಯಾವಾಗ ನಮ್ಗೆ ಒಳ್ಳೇದಾಗತ್ತೆ, ಯಾರು ನಮ್ಗೆ ಗಮನ ಕೊಡ್ತಾರೆ, ಕೂಲಿ ಮಾಡಿದ್ನಲ್ಲಪ್ಪ ಅದಕ್ಕೆ ದುಡ್ಡು ಯಾವಾಗ ಕೊಡ್ತಾರೆ ಅಂತ ಕಾಯ್ಕೊಂಡಿರೋ ಹಾಗಿದಾರಲ್ಲ. ಬಡವರ ಒಡಲಿನ ಬಡಬಾನಲದಲ್ಲಿ, ಬಡಬಾನಲದೆ ಈ ಕಾಡುಗಿಚ್ಚು, ಕಾಡುಗಿಚ್ಚಿನಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು. ಅದು ಪಂಜು ಇದ್ದಂಗೆ, ಅದು ಸುಡುವ ಪಂಜು, ಅದು ಕೈಯೊಳಗಿತ್ತು. ಕೈ ಹಿಡ್ಕೊಂಡ್ ಬರ್ತಾ ಇದ್ದಾನೆ, ಕೈಯಲ್ಲಿ ಒಂದು ಪಂಜು ಹಿಡ್ಕೊಂಡ್ ಬರ್ತಾ ಇದ್ದಾನೆ. ಆ ಪಂಜು ಯಾವುದು ಅಂದ್ರೆ ಈ ಬಡವರು ಬಗ್ಗರ್ ಇರ್ತಾರಲ್ಲ, ಬಗ್ಗರು ಅಂತೀವಲ್ಲ ನಾವು, ಬಡವರು ಬಗ್ಗರು ಅಂದ್ರೆ ಬಗ್ಗರು ಅಂತ ಜನಾಂಗ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದಾರೆ ಅವರು ಅಂತ ನಮ್ ಭಾವ ಹೇಳ್ತಾ ಇದ್ರು. ಬಗ್ಗ ಅಂದ್ರೆ ಏನು ಇಲ್ದೆ ಇರೋನು, ತೀರಾ ನಿರ್ಗತಿಕನಾದವರಿಗೆ ಬಗ್ಗರು ಅಂತ ಆ ವರ್ಗದವರು. ಆ ಕಮ್ಯುನಿಟಿ ಇದು ಈಗ ಜೀವಂತವಾಗಿದೆ. ಅದು ಅಂದ್ರೆ ಬಡವರ ಒಡಲಿನ ಬಡಬಾನದಲ್ಲಿ, ಸ್ವಾಮಿ ಬಡವರ ಕೂಗು ಯಾರಿಗೆ ಯಾವ್ದು ಕೇಳಿಸುತ್ತೋ ಅವತ್ತೇ ರಾಷ್ಟ್ರ ಉದ್ಧಾರ ಆಗೋದು.
ಅವ್ರ ಕರಳು ನೋಯ್ತಾ ಇದ್ರೆ ನೀವು ಖಂಡಿತ ಉದ್ಧಾರ ಆಗೋದಿಲ್ಲ. ಆದ್ರಿಂದ ತಿಳ್ಕೊಳ್ತೀರಿ, ನಿಮ್ಗೆ ಏನು ಅದ್ರ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಅದರಿಂದ ಬಡವರ ಒಡಲಿನ ಬಡಬಾನಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತೋ, ಅವ್ರು ಬರ್ತಾರಲ್ಲ ಅವ್ರು ಹೇಳ್ಕೊಳ್ಳುವಂಥದ್ದು. ಹೀಗೆ ಇಂಥದನ್ನ ಕೊನೆಗೆ ಹ್ಯಾಂಗಾರೆ ಕುಣಿ ಕುಣಿದು ಎಲ್ಲ ಆದ್ಮೇಲೆ ಹೇಗೋ ಕುಣ್ಕೊಂಡು ಕೊನೆಗೆ ತಪ್ಪಂತ ಬೀಳ್ತಾವಲ್ಲ ಅವರು ಶ್ರೀಮಂತರು, ಅವ್ರು ಬೀಳೋ ದಿವಸನೂ ಇರುತ್ತೆ. ಒಂದೇ ತರ ಇರೋದಿಲ್ಲ ಲೋಕ. ಹೀಗೆ ಆ ಫ್ರೆಂಚ್ ರೆವಲ್ಯೂಷನ್ ಹೋದ್ರೆ ನಮಗೆ ಗೊತ್ತಾಗುತ್ತೆ, ಆ ಜನರು ದುಡ್ಡಿನ ರಾಶಿ ಇಟ್ಕೊಂಡ್ಬಂದು ಒಂದು ಭಿಕ್ಷೆ ಬಿಡ್ತಾ ಇದ್ರು, ಸ್ವಲ್ಪ ಹೊಟ್ಟೆ ಕೊಡಿ ಹೊಟ್ಟೆ ಕೊಡಿ ಅಂತ. ಆಹಾರ ಸಿಕ್ಕಲಿಲ್ಲ, ಯಾರು ಕೊಡಲಿಲ್ಲ ಅವ್ರಿಗೆ. ಶ್ರೀಮಂತ ವರ್ಗದವ್ರನ್ನ ಹಾಗೆ ನುಚ್ಚಾಗಿ ಕಡಿಯುವ ಮನೋಭಾವ ಆಗ ಜನರಲ್ಲಿ ಉಬ್ಬಿಬಿಡ್ತು, ಕ್ರಾಂತಿಕಾರಕ ಬುದ್ಧಿ ಬಂತು. ಆಗ ಅವ್ರು ಶ್ರೀಮಂತರೆಲ್ಲ ಪಾಪ ಓಡೋಗ್ತಾ ಇದ್ರು, ಎಲ್ಲೂ ಅಲ್ಲಿ ಇಲ್ತಾನೆ ಇರ್ಲಿಲ್ಲ, ತಪ್ಸ್ಕೊಂಡು ತೋರ್ಸ್ಕೊಂಡು ಹೋಗ್ತಾ ಇದ್ರು. ದುಡ್ಡಿದ್ರೆ ಎಲ್ಲ ಆಗತ್ತೆ ಅಂತ ತಿಳ್ಕೊಂಡಿದ್ದೀರಾ, ಆಗಲ್ಲ ಅಂತ ತೋರ್ಸೋಕ್ಕೋಸ್ಕರ. ಹಾಗೆ ಹೆಂಗಾರೆ ಕುಣಿ ಕುಣಿದು ಹಂಗಾತ ಬಿದ್ದ, ಕೊನೆಗೆ ಅಲ್ಲಿ ಕುಣಿದು ಕುಣಿಯೋನಿಗೆ ಹುಚ್ಚು ಇರುತ್ತೆ, ಕುಣಿದ್ಬಿಟ್ಟಿರ್ತಾನೆ, ಚೆನ್ನಾಗಿ ಕುಣಿತಾನೆ, ಕುಣಿದು ಕುಣಿದು ಮತ್ತೇರಿ ಕಡೆಗೆ ಬಿದ್ದನಲ್ಲ, ಹಂಗಾತ ಬಿತ್ತೋ ಹೆಗಲಲ್ಲಿ ಎತ್ತೋ ಯಾಡು ಎತ್ತೋ ಅವನು ಹಣ ಆಗ್ತಾನ ಅವನು ಅವನು ನೋಡ್ತಾ ಇರು. ಇದು ಒಂದು ರೂಪಕ ಅಂತ ಕರೀತಾರೆ ನಮ್ಗೆ, ಇಟ್ ಇಸ್ ಮೆಟಫರ್ ಅಷ್ಟೇ, ಜಸ್ಟ್ ಅ ಮೆಟಫರ್. ಅಂದ್ರೆ ಬಡತನ ವರ್ಸಸ್ ಸಿರಿತನ, ಶ್ರೀಮಂತಿಕೆ ಅನ್ನೋದು ಸ್ವಭಾವದಲ್ಲಿ ಗೋಚರ ಆಗ್ಬೇಕು, ಆದ್ರೆ ಅವರು ಸಮಾಜದಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನ. ಶ್ರೀಮಂತಿಕೆ ಅನ್ನೋದು ಪರಾಕ್ರಮದಲ್ಲಿ ಕಾಣಿಸ್ಬೇಕು, ವಿದ್ಯೆದಲ್ಲಿ ಕಾಣಿಸ್ಬೇಕು, ಔದಾರ್ಯದಲ್ಲಿ ಕಾಣಿಸ್ಬೇಕು, ಅತಿಥಿ ಸತ್ಕಾರದಲ್ಲಿ ಕಾಣಿಸ್ಬೇಕು, ಬಡಬಗ್ಗರ ಬಗ್ಗೆ ಪ್ರೀತಿಯಲ್ಲಿ ಆ ಶ್ರೀಮಂತಿಕೆ ಕಾಣಬೇಕು. ಮನೆ ನೋಡಾ ಬಡವರು, ಮನ ನೋಡಾ ಬಸವಣ್ಣ ಹೇಳ್ತಾರೆ, ಮನೆ ಬಡವರದ್ದಪ್ಪ ಮನ ಹುಡುಕು, ಅದು ಶ್ರೀಮಂತರು. ಆ ಜನ ಇದಾರಲ್ಲ, ಆ ಬಡ ಜನಾಂಗ ಇದಾರಲ್ಲ, ಅವರಷ್ಟು ಹೃದಯ ಪೂರ್ವಕವಾಗಿ ನಿಮ್ಮನ್ನ ಸ್ವಾಗತಿಸೋರು, ಪ್ರಾರ್ಥಿಸೋರು, ಜೊತೆಲಿ ಇರೋರು, ಬೇರೆಯವ್ರು ಇರೋದಿಲ್ಲ. ಆದ್ರೆ ಪ್ರತಿಯೊಂದು ಕಾಲದಲ್ಲೂ ಶ್ರೀಮಂತ ಜನಾಂಗ ಅದರ ಅಟ್ಟಹಾಸ ಪ್ರಪಂಚದಲ್ಲಿ ಕೇಳಿಸ್ತಾನೆ ಇದೆ. ಈಗಂತೂ ಯುರೋಪಿಯನ್ ಕಂಟ್ರೀಸ್ ಇದೆಯಲ್ಲ, ಅಮೆರಿಕಾ ಇಂಥ ರಾಜ್ಯಗಳಲ್ಲಿ ವಿಪರೀತ ಶ್ರೀಮಂತಿಕೆ ಇದೆ, ಹಣ ಇದೆ ಅವರಿಗೆ. ಬ್ರಿಟಿಷರಿಗೂ ಇದೆ, ಯಾಕೆಂದ್ರೆ ನಮ್ಮಿಂದ ದೋಚ್ಕೊಂಡು ಹೋಗಿದೆಯಲ್ಲ, ಇದೆಯಲ್ಲ ಬೇಕಾದಷ್ಟು ಇದೆ ಅವ್ರ ಹತ್ರ. ಆದ್ರೆ ಅದರಿಂದಲೇ ಅದು ನಾಳೆ ತನಕ ಇವತ್ತು ಉಳಿದಿರ ಅಂತ ಹೇಳಕ್ಕಾಗಲ್ಲ. ಇವತ್ತು ಬ್ರಿಟನ್ ಸಂಸ್ಕೃತಿ ಇದೆಯಲ್ಲ, ಅಷ್ಟು ದೊಡ್ಡದಾಗಿದ್ದು ಪ್ರಪಂಚಕ್ಕೆ, ಎಷ್ಟು ದುರಹಂಕಾರ ಪಡ್ತಾ ಇದ್ದಂತೆ ಗೊತ್ತಾ ಬ್ರಿಟಿಷರು. ಸನ್ ವಿಲ್ ನೆವರ್ ಸೆಟ್ ಇನ್ ಬ್ರಿಟಿಷ್ ಎಂಪೈರ್ ಅಂತ ಇದ್ದಂತೆ ಒಬ್ಬ, ಸನ್ ವಿಲ್ ನೆವರ್ ಸೆಟ್ ಇನ್ ಬ್ರಿಟಿಷ್ ಎಂಪೈರ್, ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೂರ್ಯನೇ ಮುಳುಗೋದಿಲ್ಲ ಅಂತ. ಅಂದ್ರೆ ಅಷ್ಟು ದೊಡ್ಡದು ನಮ್ದು, ಇಲ್ಲಿ ಬೆಳಗಾಗಿದ್ರೆ ಇಂಗ್ಲೆಂಡ್ ನಲ್ಲಿ ಬೆಳಗಾಗಿದ್ರೆ ಇನ್ನೊಂದ್ ಕಡೆ ಕತ್ತಲಾಗಿರುತ್ತೆ, ಸೂರ್ಯ ಅಲ್ಲಿ ಇಲ್ಲಿ ಇರ್ತಾನೆ, ಇನ್ನೊಂದ್ ಕಡೆ ಕತ್ತಲಾದಾಗ ನಮ್ಮಲ್ಲಿ ಸೂರ್ಯ ಇರ್ತಾನೆ. ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಯಾವ್ದಾದ್ರು ಒಂದ್ ಜಾಗದಲ್ಲಿ ಸೂರ್ಯ ಇದ್ದೇ ಇರ್ತಾನೆ ಅಂತ ಅರ್ಥ. ಏನ್ ದುರಹಂಕಾರ ಮಾತು ನೋಡಿ, ನಾವು ಇಂಗ್ಲಿಷ್ ಜನ ಇದೀವಲ್ಲ, ನಮ್ಮ ಸತ್ವ, ನಮ್ಮ ಶ್ರೇಯಸ್ಸು, ನಮ್ಮ ಹಿರಿಮೆ, ನಮ್ಮ ಪರಾಕ್ರಮ, ಮತ್ತೆ ನಾವು ಲೋಕವನ್ನು ಗೆಲ್ಲುವ ರೀತಿ ಇನ್ಯಾರಿಗೂ ಬರೋದಿಲ್ಲ ಅಂತ ಅರ್ಥ. ಸೂರ್ಯ ಮುಳುಗೋದೇ ಇಲ್ಲ ಅಂದ್ರೆ ನಮ್ಮ ಪ್ರಭಾವಕ್ಕೆ ಏನು ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಏನಾಗಿದೆ, ಇಂಗ್ಲೆಂಡ್ ನಮ್ಮಂತೆ ನಮ್ಮ ದೇಶದಂತೆ ಒಂದು ಸಾಮಾನ್ಯ ರಾಜ್ಯ ಆಗಿದೆ ಅಷ್ಟೇ, ಪ್ರಪಂಚದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದ ಅನ್ಕೊಂಡಲ್ಲ, ಅದಾಗೋದಿಲ್ಲ. ಹಾಗೆ ಸನ್ ವಿಲ್ ನೆವರ್ ಸೆಟ್ ಅದರ್ಥ ನಮ್ಮ ಶ್ರೀಮಂತಿಕೆಗೆ ಸಾಟಿ ಇಲ್ಲ ಅಂತ, ನಮ್ಮ ಪಟ್ಟಾಕ್ರಮಕ್ಕೆ ಸಾಟಿ ಇಲ್ಲ, ಎಲ್ಲರೂ ಅದ್ರಲ್ಲಿ ಸಿಗಾಕೊಂಡು ಒದ್ದಾಡ್ತಾರೆ ಅನ್ನೋ ಅರ್ಥದಲ್ಲಿ ಇದು ಅಷ್ಟೇನೆ. ಕುರುಡು ಕಾಂಚಾಣ ನೋಡಿ, ಹಣಕ್ಕೆ ಕುರುಡುತನ ಬಂದ್ಬಿಟ್ರೆ, ಕುರುಡು ಅಂದ್ರೆ ಮುಂದಕ್ಕೆ ಏನ್ ಗೊತ್ತಾಗೋದಿಲ್ಲ, ಇಟ್ಕೊಂಡು ಏನ್ ಮಾಡ್ಬೇಕು. ನೋಟ್ನ ಒಬ್ಬ ಇಂಗ್ಲಿಷ್ ಸಿನಿಮಾ ನೋಡಿದೆ ಒಂದ್ ಕಡೆ, ಅವನು ಸಿಗರೇಟ್ ಹಚ್ಕೊಳಕ್ಕೆ $1 ಒಂದ್ ಪೌಂಡ್ ನೋಟ ತಗೊಳ್ತಾನೆ, ಅಂದ್ರೆ ಅವ್ರು ಉರಿಸ್ತಾನೆ, ಹತ್ತಿ ಉರಿಸ್ತಾನೆ. ಅಂದ್ರೆ ಹಣದ ಬಗ್ಗೆ ಅಂತಹ ಒಂದು ಭಾವನೆ, ಹಣ ಇಲ್ಲದವರ ಬಗ್ಗೆ ಅಂತಹ ಒಂದು ತಿರಸ್ಕಾರ. ಸಮಾಜ ನಿಜವಾಗಿ ಎಲ್ಲರಿಂದ ಮಿಡಲ್ ಕ್ಲಾಸ್ ಅಂತ ಇದ್ದೀವಿ ನಾವು, ಮಿಡಲ್ ಕ್ಲಾಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ ಎನಿ ಕಲ್ಚರ್ ಅಂತ ಒಬ್ಬ ಹೇಳ್ತಾನೆ, ಇಂಗ್ಲಿಷ್ ಅವನೇ ಹೇಳ್ತಾನೆ. ಮಧ್ಯಮ ವರ್ಗದವ್ರು ಇದಾರಲ್ಲ, ನಡುವಣ ವರ್ಗ, ಪಾಪ ಅವ್ರಿಗೆ ನಡುವೆ ಇಲ್ಲ, ನಿಜ ಸೊಂಟ ಇಲ್ಲ ಅವ್ರಿಗೆ ನಿಜ, ಆದ್ರೆ ಅವರು ಸಮಾಜದ ಸ್ಥಿತಿಗತಿಗಳನ್ನ ತೂಗಿ ನೋಡೋದಕ್ಕೆ ಸಮರ್ಥರಾಗಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಬಡವರಾದ್ರೆ ಅವ್ರು ಬದುಕೋದಕ್ಕೆ ಯೋಗ್ಯ ಇರಲ್ಲ ಅಂತ ತಿಳ್ಕೊಳ್ಬೇಡಿ, ಶ್ರೀಮಂತರ ರಕ್ಷಣೆಗೆ ಎಲ್ಲವೂ ನಿಮ್ಗೆ ಸಿಗತ್ತೆ ಅಂತ ತಿಳ್ಕೊಳ್ಬೇಡಿ. ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳು ಇಬ್ಬರು ಈಗ ಪರೀಕ್ಷೆಗಳಲ್ಲಿ ಬಡವರ ಮಕ್ಕಳೇನೆ ನೋಡಿ, ಯಾರೋ ಟೈಲರ್ ಮಗು ಗುಡಿಸಲು ಆಸೆ ಮಾಡ್ತಾ ಇದ್ದಿದ್ದು, ದೀಪ ಇಲ್ಲದೆ
ರಾತ್ರಿ ಓದ್ದೆ, ಬೆಳಗಿನ ಜಾವದಲ್ಲಿ ಎದ್ದು ಆಚೆಗೆ ಬಂದು ಕುತ್ಕೊಂಡು ಓದ್ತಾ ಇದ್ದಿದ್ದು. ಇಂಥ ಮಕ್ಕಳೆಲ್ಲ ಇವಾಗ ರ್ಯಾಂಕ್ ತಗೊಳ್ತಾ ಇದ್ದಾರೆ. ಅರ್ಥ ಏನು? ಶ್ರೀಮಂತಿಕೆ ಅನ್ನೋದು ಬರೀ ದುಡ್ಡಿನಲ್ಲಿ ವ್ಯಕ್ತ ಆಗೋದು, ಬುದ್ಧಿಯಲ್ಲಿ, ವಿವೇಕದಲ್ಲಿ, ಹೃದಯವಂತಿಕೆಯಲ್ಲಿ, ಸಾಮಾಜಿಕವಾದ ಕಾಳಜಿಯಲ್ಲಿ ಅದೇ ಶ್ರೀಮಂತಿಕೆ ಅನ್ನೋದು. ಅಂತಹ ಒಂದು ಗುಣ ನಮ್ ಜಗಕ್ಕೆ ಬರೋ ತನಕ ಆಗ ಬೇಂದ್ರೆಯವರು ನಿಜವಾಗ್ಲೂ ಒಂದು ಸಮಾಜದ ಒಂದು ವರ್ಗದ ಜನ ಎಷ್ಟು ಕಷ್ಟಪಡ್ತಾರೆ, ಆದ್ರೆ ಅದರ ಸುಖವನ್ನು ಅನುಭವಿಸಿ ಇನ್ನೊಂದು ವರ್ಗದ ಜನ ಎಂತ ಶ್ರೀಮಂತರಾಗಿದ್ದಾರೆ. ಕಮ್ಯುನಿಸ್ಟರ್ ಪ್ರಿನ್ಸಿಪಲ್ಲೇ ಇದು ಏನಂದ್ರೆ, ಬಡತನ ಸಿರಿತನ ಎರಡಕ್ಕೂ ಒಂದು ಸಮಾನವಾದ ವೇದಿಕೆಯನ್ನು ಕಲ್ಪಿಸಬೇಕು. ಅವರು ಇವರು ಇಬ್ರು ಸೇರ್ಕೊಂಡು ಚೆನ್ನಾಗಿರ್ಬೇಕು, ಇಡೀ ಸಮಾಜ ಚೆನ್ನಾಗಿರ್ಬೇಕಾದ್ರೆ ಎಲ್ಲ ವರ್ಗಗಳನ್ನ ಸೇರಿಸ್ಬೇಕಾದ ಅಗತ್ಯ ಇದೆ. ಇವತ್ತು ನಮ್ಮಲ್ಲಿ ಬರಲಾಗೇ ಇಲ್ಲ. ಅದು ವರ್ತಕರಿದಾರಲ್ಲ, ಆ ವರ್ತಕರು ಯಾವತ್ತೂ ಸಾಮಾನ್ಯ ಮನುಷ್ಯನ ಮಟ್ಟಕ್ಕೆ ಬಂದಿಲ್ಲ, ಮೇಲಕ್ಕೆ ಹೋಗ್ತಾರಲ್ಲ, ಮೇಲಕ್ಕೆ ಹೋಗಿ ಪ್ರಯತ್ನ ಮಾಡ್ತಾರೆ, ಇನ್ನಷ್ಟು ಇನ್ನಷ್ಟು ಮೇಲೆ ಮೇಲೆ ಹೋಗ್ತಾರೆ. ಅವರು ಲಂಚ ಕೊಡ್ತಾರೆ, ದೊಡ್ಡ ಪ್ರಾಜೆಕ್ಟ್ಗಳಿಗೆ ಗಿಟ್ಟಿಸ್ಕೊಳ್ತಾರೆ, ಟೆಂಡರ್ ಕರೀತಾರೆ, ಎಲ್ಲ ಅವರೇ ಇರ್ತಾರೆ. ಲೂಟಿನಲ್ಲಿ ಕೂಡ ಅವರು ಭಾಗವಹಿಸ್ತಾರೆ. ಅವರು ಅಂದ್ರೆ ಹಣ ಉಳ್ಳವರಿಗೆ ಇರತಕ್ಕ ಸೌಲಭ್ಯಗಳು ಬೇರೆಯವ್ರಿಗಿಲ್ಲ, ಕೊಡಿ ಅದನ್ನ. ಅದನ್ನೇ ನಮ್ಮ ಇವತ್ತಿನ ಸಮಾಜ ಹೇಳ್ತಾ ಇರೋದು, ಬಡವನಿಗೆ ಓದೋದಕ್ಕೆ ಅವಕಾಶ ಕೊಡಿ, ವಿದ್ಯೆ ಕೊಡಿ, ವಿದ್ಯಾಭ್ಯಾಸವನ್ನು ಕೊಡಿ, ಅವನ ಅಂತಸ್ತನ್ನ ಸ್ವಲ್ಪ ಮುಂದುವರ್ಸ್ಕೊಳ್ಳೋದಕ್ಕೆ ಅವಕಾಶ ಇರಲಿ ಅವನಿಗೆ. ಆಗ 100 ವರ್ಷ ಆದ್ಮೇಲೆ ಅವ್ರು ಹೇಗಾಗ್ತಾರೆ ನೋಡಿ. ನಿಜ, ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಈಗ ಸಾಮಾನ್ಯರು ಎಷ್ಟು ಮೇಲ್ಕ್ ಬರ್ತಾ ಇದ್ದಾರೆ, ಎಷ್ಟು ರ್ಯಾಂಕ್ಗಳು ತಗೊಳ್ತಾ ಇದ್ದಾರೆ, ಎಂತೆಂಥ ಕೆಲಸಗಳಲ್ಲಿ ಮಿಂಚ್ತಾ ಇದ್ದಾರೆ, ಎಂತ ಸಾಹಸದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಅಂತ ಹೇಳ್ಕೊಳ್ತಾ ಇದ್ವಲ್ಲ, ಈಗ ಅವನ್ ಹೆಣ್ಮಕ್ಳು ಅಂತ ಹೇಳಕ್ಕಾಗಲ್ಲ, ಅದೊಂದು ಜೀವ, ಅದು ಒಂದು ಸ್ವತಂತ್ರವಾದ ಬಂಧನ ಮುಕ್ತವಾದ ಅಸ್ತಿತ್ವ ಅದು. ಅದಕ್ಕೂ ಬುದ್ಧಿ ಇದೆ, ತೋರಿಸ್ಕೊಟ್ಟಿ ಹೆಣ್ಮಕ್ಳೇ ತೋರಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲ. ಎಂತೆಂತ ರಷ್ಯಾದಲ್ಲಿ ದೊಡ್ಡ ಟ್ರಕ್ಗಳು ಕೂಡ ಆಡ್ತಾರೆ ಹೆಂಗಸರು, ಮಿಲಿಟ್ರಿಗೆ ಸೇರಿದ್ದಾರೆ ಇವಾಗ ದೊಡ್ಡ ದೊಡ್ಡ ಕೆಲಸಗಳನ್ನು. ಅಂದ್ರೆ ನಾವು ಅನ್ಕೊಳ್ಳೋದು ಬಡವರು ಅಂದ್ರೆ ವೀಕ್ ಅಂತ, ಬಡವರು ಅಂದ್ರೆ ವೀಕ್ ಅನ್ನೋ ಅರ್ಥ ತೊಳ್ತೀವಿ. ಇಟ್ಸ್ ನಾಟ್ ವೀಕ್ ಪೀಪಲ್, ಇಟ್ಸ್ ಪೂವರ್. ಪೂವರ್ ಅಷ್ಟೇನೆ, ಬಡವರು ಅಷ್ಟೇನೆ. ಬಡವ್ರು ಅಂದ್ರೆ ಸಂಪತ್ತು, ಹಣ ಸಂಪತ್ತು ಇಲ್ಲ ಅವ್ರಿಗೆ, ಅದು ಕೊಟ್ಬಿಟ್ರೆ ಅದು ಬಂದ್ ಕೊಡ್ಬೇಕ ನಿಮ್ ಧರ್ಮ, ಅದು ದುಡ್ಕೊತಾರೆ ಅವ್ರ ಬಿಟ್ಬಿಡಿ ಅವ್ರನ್ನ, ಅವ್ರಿಗೆ ಅಡ್ಡಿ ಬರಬೇಡಿ ಅಂತ ಹೇಳ್ಬಿಟ್ಟೆ. ಇದು ಸಾಮಾಜಿಕ ಕಳಕಳಿ ಬೇಂದ್ರೆಯವರಲ್ಲಿ ಇದ್ದಿದ್ದರಿಂದ, ಇದು ಬರೋದು ಎಷ್ಟು ವರ್ಷ ಆಯ್ತು, 80 ವರ್ಷದ ಮೇಲೆ ಆಯ್ತು ಪದ್ಯ ಬರೆದವರು. ಆ ಸಮಯದಲ್ಲಿ ಕೂಡ ಬಡ ಜನಗಳ ಬಗ್ಗೆ ಅವ್ರಿಗೆ ಏನು ಕಾಳಜಿ ಇತ್ತು ಅನ್ನೋದು ನೀವು ಅದನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ.